हाय फ्रेंड्स, वीडियो नोड़ती चिक्कवरु दोड्डवरु प्रेक्षकरु एल्लरिगू ओंदु विनंती। इदु केवल ओंदु कथे मात्र। इदरल्लि नोड्सिरुवंतद्दु हेळिरुवंतद्दु देव्वगळु तंत्रगळु मंत्रगळु एल्ल कल्पनेने, निज जीवनदल्लि देव्वगळिरुत्ते अंत निम्मन्न नंबोदु नम्म उद्देश अल्ल। कृत्रिम मोम्मगळु मांत्रिकाजिन कोल्लोदक्के जुजुमुर ताळियिंद तंत्र माडिद्रे अदु सिडिलु होडेदु भूमिने आवरिसिकुंतु। आग गोत्तिल्लदेने लोकी अवळन्न कापाडि अवर मनेगे कर्कोंडु बंदु मनेयल्लि सर्पद रंगोले हाकि मांत्रिक अज्जि बोंबेन नोडिद्रे लोकिगे अर्थ आयितु। ई सर्प रंगोलि नोडिद्रे यावदो क्षुद्र प्रयोग माडिद हागिदे। नम्म अम्मन मेले इवळेनादरू क्षुद्र प्रयोग माडिदळ। एन् रंगोलि इदु? यार हाकिद्दु? विचित्रवाद हावन रंगोलि मेले ताळि एनु? आ गोंबे यारदु? आमेले एनु गोत्तिल्लदे इरुवंतर नटने माडुत्तिद्द। अदु सर्पबंधन रंगोले, अद नाने हाकिद्दु। आ ताळि जुजुमुरा ताळि, ओब्ब केट्टवर्न आह्वाहने माडबेकु अंत हेळिद्रे अदु नन्ननेय आह्वायिसितु। दुष्ट्र? यारा दुष्ट्रु? इदळे बिडु, मांत्रिक अज्जि अंत ओब्ब दुष्टे। नम्म मांत्रिक अम्म दुष्टिना? ई मातन्न नम्म अम्मन कडे यारारो केळिसिकोंड्रे निन् सोंटद मूळे एल्ल मुरिद हाक्तारे। एन् अन्कोंडिद्दीया? अष्टक्कु मांत्रिक अज्जि मेले याक कोप? अदोंद दोड्ड कथे हुडुग, समय बंदाग नाने हेळ्तीनि। ನಮ್ಮಮ್ಮನೆ ಸಾಯಿಸಬೇಕು ಅನ್ಕೊಂಡಿದ್ದಾಳೆ ಇವಳ ಮೇಲೆ ಒಂದು ಕಣ್ಣಿಡಬೇಕು, ಆದ್ರೆ ನೋಡಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾಳೆ। ಏನೇ ಆದ್ರೂ ನಮ್ಮಮ್ಮನ ಯಾಕೆ ಸಾಯಿಸ್ತಾಳೆ ಅಂತ ಕಾರಣ ತಿಳ್ಕೊಬೇಕು। ಆಮೇಲೆ ಅಲ್ಲಿಂದ ಹೊರಟೋಗಿ ಪುಟ್ಟದೇವನ ಕರೆದು ಭೂಮಿನ ಒಂದು ಕಣ್ಣಿಡು ಅಂತ ಹೇಳಿ ಹೊರಟೋಗ್ತಾನೆ। ಈ ಮಳ್ಳಿ ನಮ್ಮಜ್ಜಿನ ಸಾಯಿಸಬೇಕು ಅಂತ ಇದ್ದಾಳ, ಇವಳಿಗೆ ಎಷ್ಟು ಕೊಬ್ಬು। ಆಮೇಲೆ ಬೈಕೊಂಡು ಅದೃಶ್ಯ ರೂಪದಲ್ಲಿ ಭೂಮಿ ಮನೆ ಮುಂದೆ ಮರದ ಮೇಲೆ ಕುತ್ಕೊಂಡು ಭೂಮಿ ಏನ್ ಮಾಡ್ತಾಳೋ ನೋಡ್ಕೊಂಡು ನಿಗಾವಹಿಸ್ತು। ಲೋಕಿ ಮದಿರೆಗೆ ಹೋಗಿ ಭೂಮಿ ಬಗ್ಗೆ ವಿವರವಾಗಿ ಅಜ್ಜಿಗೆ ಹೇಳ್ತಾನೆ। ಅಂದ್ರೆ ನನ್ನ ಮೇಲೆ ಸೇಡ್ ತಿರ್ಸ್ಕೊಳ್ಳೋಳ ಮೇಲೆ ಕಣ್ಣಿಡೋದಕ್ಕೆ ಪುಟ್ಟದೇವ ನಿಟ್ಟು ಬಂದೆ ಅಂತ ಹೇಳು। ಸರಿ, ಇದು ಹೀಗಿರುವಾಗ ಇಲ್ಲಿಂದ ತುಂಬಾ ದೂರ ಅಂದ್ರೆ ದೂರದಲ್ಲಿ ಕಾಣಿಸ್ತಾ ಇರೋ ಊರು ರಜನ್ಪುರ್। ರಜನ್ಪುರ್ ದ್ವಾರ ಬಾಗಿಲ್ ದಾಟಿ ಬೆಟ್ಟದ ಮಾರ್ಗದಲ್ಲಿ ಹೋದ್ರೆ ಒಂದು ಹಳೆ ದೇವಸ್ಥಾನ ಇದೆ। ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಜನ ಕಾಡಿನ ರಸ್ತೆ ಮೂಲಕ ಹೋಗ್ತಾ ಇರ್ತಾರೆ। ಆ ಕಾಡಿನ ಮಾರ್ಗದಲ್ಲಿ ವಿರಿಜ ಅನ್ನೋ ಸಾಧು ಇರ್ತಾನೆ। ಯಾವಾಗ್ಲೂ ಕಣ್ಮುಚ್ಕೊಂಡು ಜಪದಲ್ಲಿರುವಂತ ಸಾಧುನ ದರ್ಶನ ಮಾಡೋದಕ್ಕೆ ತುಂಬಾ ಜನ ಅಲ್ಲಿಗೆ ಹೋಗ್ತಾ ಇದ್ರು। ಕೆಲವರು ತಿನ್ನೋದಕ್ಕೆ ಹಣ್ಣು ಊಟ ಹಾಲು ಕೊಡ್ತಾ ಇದ್ರು, ಕೆಲವರು ಅವರನ್ನ ಗಿಣಿ ಸಾಧು ಅಂತ ಕರೆಯೋರು। ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಸಾಧುನ ಕೇಳ್ತಿದ್ರು। ಸ್ವಾಮಿಗಳೇ, ನನ್ನ ಮಗಳಿಗೆ ಈ ತಿಂಗಳು ಮದುವೆ ಆಗೋ ಹಾಗೆ ಆಶೀರ್ವಾದ ಮಾಡಿ। ಅವ್ರು ಕೇಳಿದ ಪ್ರಶ್ನೆಗೆ ವಿರಿಜ ಕಣ್ಣು ತೆಗೆದು ಗಿಣಿ ಕಡೆ ನೋಡ್ತಾ ಇದ್ದ। ಅದು ತತಾಸ್ತು ಅಂತ ಹೇಳಿದ್ರೆ ತತಾಸ್ತು ಖಂಡಿತ ಆಗುತ್ತೆ, ಆದ್ಮೇಲೆ ನನ್ನ ದಕ್ಷಿಣೆ ಮರಿಬೇಡ। ವಿರಿಜ ಹೇಳ್ದ ಹಾಗೆ ಅದೇ ತಿಂಗಳಲ್ಲೇ ಮದ್ವೆ ಆಯ್ತು। ಕಾಣಿಕೆ ಉಂಡಿಯಲ್ಲಿ ಬಂಗಾರದ ಕಾಸು ಹಾಕಿದ್ರು ಅವರು। ಆಗ್ಲಿಂದ ಗಿಣಿ ಸಾಧು ಅಂದ್ರೆ ಎಲ್ರಿಗೂ ನಂಬಿಕೆ। ಕೆಲವು ಪ್ರಶ್ನೆಗಳಿಗೆ ಗಿಣಿ ಉತ್ತರನೇ ಹೇಳ್ತಿರ್ಲಿಲ್ಲ। ನನ್ ಮಗನಿಗೆ ಕಾಯಿಲೆ ಬಂತು, ಕಷ್ಟ ಪಡ್ತಿದ್ದಾನೆ ಸ್ವಾಮಿ, ಆ ಪ್ರಶ್ನೆಗೆ ಗಿಣಿ ಏನೂ ಹೇಳಲಿಲ್ಲ। ವಿರಿಜ ಕಣ್ಮುಚ್ಕೊಂಡಿದ್ದ, ಗಿಣಿ ಬಾಯಿ ಬಿಡದೆ ಹೋದ್ರೆ ವಿರಿಜ ಕೂಡ ಬಾಯಿ ತೆಗಿತಿರ್ಲಿಲ್ಲ। ಹೀಗೆ ದಿನಗಳು ಕಳೀತಿದ್ವು। ಅಸಲಿಗೆ ಆ ಗಿಣಿ ಸಾಧು ಆ ಮಂಟಪಕ್ಕೆ ಎಲ್ಲಿಂದ ಬಂದೋ, ಆ ಗಿಣಿ ಅವ್ರಿಗೆ ಎಲ್ಲಿ ಸಿಕ್ತೋ ಯಾರಿಗೂ ಗೊತ್ತಿಲ್ಲ। ಆಮೇಲೆ ಆ ಕಡೆ ಈ ಕಡೆ ಗಿಣಿ ಸಾಧುಗೋಸ್ಕರ ಆ ಊರು ಜಮೀನ್ದಾರರಿಗೆ ಗೊತ್ತಾಗಿ ಅವನಿಗಿರೋ ಸಮಸ್ಯೆಗೋಸ್ಕರ ಕೇಳೋಣ ಅಂತ ದೀವಾನ್ರ ಜೊತೆಗೆ ಹೋಗಿ ನನ್ನ ಮಗನ ಸಾವು, ತದಸ್ತು ನನ್ನ ಮಗ ಸಾವು ಬದುಕಿನಲ್ಲಿದ್ದಾನೆ, ನನ್ನ ಹೆಂಡತಿ ಸಾವು, ತದಸ್ತು ನನ್ನ ಹೆಂಡತಿ ಮಗ ಸಾವು ಬದುಕಿನಲ್ಲಿದ್ದಾರೆ, ಅವ್ರಿಗೆ ಏನಾದ್ರೂ ಆದ್ರೆ ನಾನು ಕೂಡ ಸತ್ತು ಹೋಗ್ತೀನಿ, ತದಸ್ತು ಜಮೀನ್ದಾರೆ ಸಾಕ್ ನಿಲ್ಸಿ, ನಿಮಗೆ ಆ ಗಿಣಿ ಬಗ್ಗೆ ಗೊತ್ತಿಲ್ವಾ? ಅದು ತತಾಸ್ತು ಅಂದ್ರೆ ಹಾಗೆ ಆಗುತ್ತೆ। ಹೌದಾ? ನನ್ನ ಮಗ ಸಾವು ಬದುಕಿನಲ್ಲಿದ್ದಾನೆ, ನನ್ನ ಹೆಂಡತಿನೂ ಸಾವು ಬದುಕಿನಲ್ಲಿದ್ದಾಳೆ, ಅವ್ರಿಗೆ ಏನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ, ಅವ್ರಿಗೆ 100 ವರ್ಷ ಬದುಕೋ ಹಾಗೆ ಆಶೀರ್ವಾದ ಮಾಡಿ। ಗಿಣಿ ಹತ್ರ ಉತ್ತರ ಇರ್ಲಿಲ್ಲ, ಮೌನವಾಗಿ ಗುಡ್ಡೆ ಅಲ್ಲಾಡಿಸ್ಕೊಂಡು ಆ ಕಡೆ ಈ ಕಡೆ ತಿರುಗ್ತಿತ್ತು, ಉತ್ತರನೇ ಕೊಡ್ಲಿಲ್ಲ। ದಯಾ ಮಾಡಿ ತತಾಸ್ತು ಅಂತ ಹೇಳು, ನಾನು ನಿನಗೆ ಬಾದಾಮಿ ಕೊಡ್ತೀನಿ, ಅಂಜೂರ ಕೊಡ್ತೀನಿ, ಸಾಕ್ ನಿಲ್ಸಿ ನಾಡ್ಕನ, ತತಾಸ್ತು ಅಂದ್ರೆ ನಡೆಯುತ್ತಾ? ಸುಳ್ಳು ಹೇಳ್ಬೇಡಿ,
ನಡೆಯುತ್ತೆ, ತಪ್ಪದೇ ನಡೆಯುತ್ತೆ. ಸರಿ ನೋಡೋಣ, ಜಮೀನ್ದಾರು ಸತ್ತು ಹೋದ್ರೆ ನಿನ್ನ ಮೂಳೆ ಮುರ್ದ ಹಾಕ್ತೀನಿ, ಜಾಗ್ರತೆ. ಆ ಗಿಣಿ ಕಿರ್ಚಿದಕ್ಕೆ ವಿರಿಜ ಆ ಕಡೆನೆ ನೋಡ್ತಾ ಇದ್ದ. ಜಮೀನ್ದಾರ ಮನೆಗ್ ಹೋಗ್ ನೋಡಿದ್ರೆ ಕಾಯಿಲೆಯಿಂದ ಮಂಚದ ಮೇಲೆ ಮಲಗಿದ್ದ ಹೆಂಡತಿ ಮಗ ಸತ್ತೋಗಿದ್ರು. ಅದೇನೋ ಮಾಯಾ ಆದ ಹಾಗೆ ಒಂದ್ ಗಂಟೆ ಮುಂಚೆ ಚೆನ್ನಾಗಿದ್ದವರು ವಾಂತಿ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಆ ಮಾತನ್ನ ಕೇಳಿದ ತಕ್ಷಣ ಎದೆ ಹೊಡ್ಕೊಂಡು ಜಮೀನ್ದಾರರು ನಿಂತಿದ್ ಜಾಗದಲ್ಲಿ ಜ್ಞಾನ ತಪ್ಪಿ ಬಿದ್ದೋದ್ರು. ಜಮೀನ್ದಾರರ ನಾಡಿ ನೋಡಿದ ವೈದ್ಯರು ಜಮೀನ್ದಾರರು ಸತ್ತೋದ್ರು. ಅದನ್ನ ಕೇಳಿಸ್ಕೊಂಡ ವಿರಿಜ ದೀವಾನ್ರಿದ್ದಂತ ಜಾಗಕ್ಕೆ ಹೋಗಿ ನಾಲ್ಕು ಏಟು ಮುಖಕ್ಕೆ ಹೊಡಿತಾ ಇದ್ದಾಗ ಹಲ್ ಜಾರಿ ಕೆಳಗೆ ಬಿದ್ದು ಆಮೇಲೆ ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇಷ್ಟು ದಿನ ಪ್ರಜೆಗಳು ಕೊಟ್ಟಂತ ಕಾಣಿಕೆ ಹುಂಡಿನ ತಗೊಂಡು ಆ ಪಂಜರದ ಗಿಣಿನ ಬಿಟ್ಬಿಡ್ತಾನೆ ದೀವಾನ. ತತಾಸ್ತು ಗಿಣಿ ಹಾರ್ಕೊಂಡು ಆಕಾಶಕ್ಕೆ ಹೋಗ್ಬಿಡ್ತು. ಇದೀಗಿರೋವಾಗ ರಜನ್ಪುರಿಂದ ತುಂಬಾ ದೂರದಲ್ಲಿ ಹಿರಣ್ಯಪುರ ಅನ್ನೋ ಊರ್ ಜಮೀನ್ದಾರರಿಗೆ ಮೂವರು ಗಂಡ್ಮಕ್ಳು ಒಂದು ಹೆಣ್ಮಗು ಬಾನು ಗೋಪಾಲ್ ಹರೀಶ್ಗೆ ತಂಗಿ ದೇವಜಾ ಅಂದ್ರೆ ತುಂಬಾ ಪ್ರಾಣ. ದೇವಜಾ ತುಂಬಾ ಸೌಂದರ್ಯವತಿ, ಅತಿಲೋಕ ಸುಂದರಿ. ಸುತ್ತಮುತ್ತ ಇದ್ದ ಜಮೀನ್ದಾರ್ ಎಷ್ಟೋ ಜನ ದೇವಜಾನ ಮದ್ವೆ ಮಾಡ್ಕೊಳ್ಳೋಣ ಅಂತ ಆಸೆಯಿಂದ ಎದುರು ನೋಡ್ತಿದ್ರು. ಆದ್ರೆ ಅವ್ರ ಅಣ್ಣಂದ್ರಗ್ ಮಾತ್ರ ತಂಗಿನ ಮದ್ವೆ ಮಾಡ್ಕೊಳ್ಳೋರು ದೊಡ್ಡ ವೀರನೇ ಇರ್ಬೋದು ಅಂತ ಬಾನು ಅಣ್ಣನಿಗೆ, ಮೇಧಾವಿ ಆಗಿರ್ಬೇಕು ಅಂತ ಗೋಪಾಲ್ ಅಣ್ಣನಿಗೆ, ಧನವಂತನಾಗಿರ್ಬೇಕು ಅಂತ ಹರೀಶ್ಗೆ ಅವ್ರವ್ರೇ ಊರೂರು ತಿರುಗ್ತಾ ಆ ರೀತಿ ಸಂಬಂಧ ಹುಡುಕ್ತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಕೆಲ್ಸದವರಲ್ಲಿ ಒಬ್ಬ ಮುದುಕಿ ಇದ್ಲು. ಅಡ್ಗೆ ಕೆಲ್ಸದವಳಾಗಿ ಕೋಟೆಯಲ್ಲಿ ಕೆಲಸ ಮಾಡಿಕೊಂಡು ಏನಕ್ಕೋಸ್ಕರನೂ ಕಾಯ್ತಾ ಇದ್ಲು. ಅವಳು ಸಾತ್ವಿಕ, 16 ವರ್ಷ ಆದ್ಮೇಲೆ ಅತಳ ಸಿದ್ಧಿ ಪಡ್ಕೊಳ್ಳೋಕ್ಕೋಸ್ಕರ ಅತಳ ಲೋಕಕ್ಕೆ ಹೋದ ಅಸುರೇಂದ್ರನ ಅಜ್ಜಿ ಬಿಡುಷ ಮಾಂತ್ರಿಕನ ಹೆಂಡತಿ. ಒಂದಿನ ಪಕ್ಕದೂರ್ಗೆ ಕೆಲ್ಸಕ್ಕೆ ಹೋಗಿ ಬರ್ತಾ ಇರೋ ಬಾನುಗೆ ವಿಜಯ್ ಅನ್ನೋ ಧೈರ್ಯವಂತನ ಪರಿಚಯ ಆಯ್ತು. ವಿಜಯ್ಗೆ ಅವನ ತಂಗಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡ. ನಾನು ಮಾತು ಕೊಡ್ತೀನಿ, ನನ್ನ ತಂಗಿ ಮದ್ವೆ ಆಗೋ ಗಂಡು ನೀನೇ. ನಿಮ್ ತಂದೆ ತಾಯಿನ ಕರ್ಕೊಂಡು ಮುಂದಿನ ತಿಂಗಳು ನಮ್ಮ ಕೋಟೆಗೆ ಬಾ. ನನಗೆ ಆಸ್ತಿ ಪಾಸ್ತಿ ನಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಬಡವ. ನನಗಿರೋದು ಒಂದೇ ಗುಂಡ್ಗೇಲಿರೋ ಧೈರ್ಯ. ಆದ್ರೆ ನನ್ನ ನಿನ್ ತಂಗಿ ಕೊಟ್ಟು ಮದ್ವೆ ಮಾಡ್ತೀನಿ ಅಂತೀಯ, ನಿನ್ ಮನ್ಸು ದೊಡ್ಡದು. ನಿನ್ ತಂಗಿನ ಮದ್ವೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಗೆಳೆಯ, ನಿನಗೆ ಮಾತು ಕೊಡ್ತೀನಿ, ದೇವಜನ ಕಾಪಾಡೋಕ್ಕೋಸ್ಕರ ನನ್ನ ಪ್ರಾಣ ಕೊಡ್ತೀನಿ, ಅವಳಿಗೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ. ಹಾಗೆ ಹೇಳಿ ಅವ್ರ ಊರ್ಗೆ ಹೊರಟೋದ. ಇದ್ ಹೀಗಿರೋವಾಗ ಎರಡನೇ ಅಣ್ಣ ಗೋಪಾಲ್ಗೆ ಒಬ್ಬ ದೊಡ್ಡ ಮೇಧಾವಿ ಜೊತೆ ಪರಿಚಯ ಆಯ್ತು. ಅವನಿಗೆ ಗೊತ್ತಿಲ್ಲದಿರೋ ವಿಷಯ ಇರಲಿಲ್ಲ, ಅವನು ಬಹಳಷ್ಟು ಓದ್ಕೊಂಡಿದ್ದಾನೆ. ಅವನ ಹೆಸರು ಮೋಹನ್. ಮೋಹನ್ಗೆ ಅವನ ತಂಗಿನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಅವನ ತಂದೆ ತಾಯಿನ ಕೋಟೆ ಕರ್ಕೊಂಡು ಬಾ ಅಂತ ಹೇಳ್ದ. ಮೂರನೇ ಅಣ್ಣ ಹರೀಶ್ ರಾಜಧಾನಿಗೆ ಹೋದಾಗ ರಾಜೇಶ್ ಅನ್ನೋ ಜಮೀನ್ದಾರ ಪರಿಚಯ ಆದ. ಅವ್ರನ್ನ ಹೋಲಿಸ್ಕೊಂಡ್ರೆ ಆಸ್ತಿ ಪಾಸ್ತಿಗಳಲ್ಲಿ 10 ಪಟ್ಟು ಜಾಸ್ತಿ, ಒಬ್ನೇ ಮಗ, ತುಂಬಾ ಶ್ರೀಮಂತ. ಅದಕ್ಕೆ ಹರೀಶ್ ರಾಜೇಶ್ಗೆ ಮಾತು ಕೊಟ್ಟ. ನಿನ್ನಂತ ಒಳ್ಳೆ ಮನುಷ್ಯನಿಗೆ ನನ್ನ ತಂಗಿ ಕೊಟ್ಟು ಮದ್ವೆ ಮಾಡಿದ್ರೆ ಅವಳು ಜೀವನ ಪರ್ಯಂತ ಸುಖವಾಗಿರ್ತಾಳೆ. ನಿನಗೆ ಮಾತು ಕೊಡ್ತೀನಿ, ನನ್ನ ತಂಗಿ ಮದ್ವೆ ಆಗೋ ಗಂಡು ನೀನೇ. ಹೀಗೆ ಒಬ್ರು ಗೊತ್ತಿಲ್ಲದೆ ಇನ್ನೊಬ್ರು ಮೂರು ವ್ಯಕ್ತಿಗಳಿಗೆ ಅವ್ರ ತಂಗಿನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ಅವತ್ತು ಅಮಾವಾಸ್ಯೆ, ಹಿರಣ್ಯಪುರ ಪೂರ್ತಿ ಕತ್ಲಾಗಿತ್ತು, ಊರಲ್ಲಿ ಎಲ್ಲ ನಿರ್ಮಾನುಷ್ಯವಾಗಿದೆ. ಹೀಗೆ ಹುಡುಕೊಂಡು ಹೋಗ್ತಿದ್ದ ಸಾತ್ವಿಕ ದೇವಜಾ ತಿನ್ನೋ ಊಟದಲ್ಲಿ ಮದ್ದು ಹಾಕ್ಕೊಡ್ತಾಳೆ. ಪಾಪ, ಅದೇನೂ ಗೊತ್ತಿಲ್ಲದೆ ಇರೋ ದೇವಜಾ ಜ್ಞಾನ ತಪ್ಪಿ ಮಲ್ಕೊಂಡಿರ್ತಾಳೆ. ಯಾರು ನೋಡದೇ ಇರುವಾಗ ಬಟ್ಟೆ ಮೂಟೆಯಲ್ಲಿ ದೇವಜಾನ ಇಟ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಮನೆಗೆ ಹೋಗ್ತಾಳೆ. ಏ ಮುದ್ಕಿ, ಏನಿದೆ ಮೂಟೆಯಲ್ಲಿ? ಕೊಳೆ ಆಗಿರೋ ಬಟ್ಟೆ. ನಾಳೆ ಸರೋವರದ ಹತ್ರ ಹೋಗು ತಗೊಂಡ್ ಬಾ ಅಂದ್ರು ಅಮ್ಮ. ಸರಿ ಸರಿ ಹೋಗು. ದೇವಜನ ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗಿ ಅಲ್ಲಿ ಬಾವಿ ಪಕ್ಕದಲ್ಲಿ ಇಳಿಸಿ ಬಂ ಬಂ ಬಿಡೂಷ ಬಂ ಬಂ ಬಿಡೂಷ ರಕರಕ ಎದ್ದೇಳು ಎದ್ದೇಳು ಮಂತ್ರ ಓದಿದ ತಕ್ಷಣನೇ ಮೂಳೆಗಳಿಂದ ಮಾಡಿದ 4 ಕಾಲಿನ ಒಂದು ದೆವ್ವ ಹೊರಗೆ ಬರುತ್ತೆ. ಅದ್ರ ಮೇಲೆ ದೇವಜನ ಮಲಗಿಸಿ ಅವಳು ಕುತ್ಕೊಂಡು ಮತ್ತೆ ಮಂತ್ರ ಓದಿದ ಮೇಲೆ ಬಂ ಬಂ ಬಿಡೂಷ ಬಂ ಬಂ ಬಿಡೂಷ ರಕರಕ ಹಾರು ಹೋಗು. ಗಾಳಿಯಲ್ಲಿ ಹಾರಿಕೊಂಡು ದಟ್ಟವಾದ ಅರಣ್ಯ ದಾಟಿ ನಾಗಗಳ ಲಂಕೆ ದಾಟಿ ಅಗ್ನಿ ಸಮುದ್ರ ದಾಟಿ ಒಂದು ದ್ವೀಪಕ್ಕೆ ಸೇರ್ಕೊಂಡ್ರು. ಅದೇ ಅಸುರೇಂದ್ರ ದ್ವೀಪ. ಅಲ್ಲಿ ದೇವಜ ಕಾಣಿಸ್ತಾ ಇಲ್ಲ ಅಂತ ಊರೆಲ್ಲ ಹುಡುಕ್ತಾ ಇದ್ರು. ಆದ್ರೂ ಲಾಭ ಇಲ್ಲದೆ ಹೋಯ್ತು.
ದೇವಜನ ಹುಡುಕೋದಕ್ಕೆ ಡಂಗೂರ ಕೂಡ ಹೊಡಿಸಿದ್ರು. ಕೇಳ್ರಪ್ಪೋ ಕೇಳ್ರಿ, ದೇವಜನ ಹುಡ್ಕೊಟ್ಟವರಿಗೆ 100 ಎಕರೆ ಜಮೀನು ಹಾಗೂ 1 ಲಕ್ಷ ಚಿನ್ನದ ನಾಣ್ಯ ಕೊಡಲಾಗುತ್ತದೆ. ಬಹಳಷ್ಟು ಜನ ಯುವಕರು ಪ್ರಯತ್ನ ಪಟ್ಟರು ಕೂಡ ಯಾರು ದೇವಜ ಅಚುಕಿನ ಕಂಡುಹಿಡಿಯಲಿಲ್ಲ. ಔಷಧಿ ಕೊಟ್ಟಿದ್ರಿಂದ ಒಂದು ಇಡೀ ದಿನ ಅವಳಿಗೆ ಜ್ಞಾನ ಇರಲಿಲ್ಲ. ಮಾರನೇ ದಿನ ಎದ್ದು ನೋಡಿದ್ರೆ ಗುಹೆಯಲ್ಲಿ ಒಬ್ಳೇ ಇರ್ತಾಳೆ. ಭಯ ಪಟ್ಕೊಂಡು ಗುಹೆ ಹೊರಗಡೆ ಬರೋಣ ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ನೆಲದ ಮೇಲಿರೋ ಗೀಟ್ನ ದಾಟಕ್ಕೆ ಅಂತ ಹೋಗ್ತಾಳೆ. ಆ ಗೀಟ್ ದಾಟಿ ಬರಕ್ ಆಗೋದಿಲ್ವೇ ನಿಂಗೆ? ನೀನು ಸಾತ್ರಿಕಾ ಅಲ್ವಾ? ನನ್ನೆಲ್ಲ ಕರ್ಕೊಂಡ್ ಬಂದೆ, ಅಸಲಿಗೆ ನೀನ್ ಯಾರು? ನನ್ನನ್ನು ಯಾಕೆ ಬಂದಿ ಮಾಡಿದ್ಯಾ? ನಿನ್ನಷ್ಟು ಸೌಂದರ್ಯವತಿ ಸ್ವಾತಿ ನಕ್ಷತ್ರ ಸ್ವಾತಿ ಲಗ್ನದಲ್ಲಿ ಹುಟ್ಟಿರೋ ಅಂತವಳನ್ನ ನನ್ನ ಮೊಮ್ಮಗ ಅಸುರೇಂದ್ರನಿಗೆ ಮದ್ವೆ ಮಾಡಿದ್ರೆ ಅವನಿಗೆ ಒಳ್ಳೇದಾಗುತ್ತೆ. ಅದಕ್ಕೆ ಇಷ್ಟು ದಿನ ನಿಮ್ಮನೇಲಿ ಕೆಲ್ಸದವಳ ಹಾಗೆ ನಟನೆ ಮಾಡಿ ಬದುಕದೆ ನನ್ನ ಮೊಮ್ಮಗ ಅತಳ ಸ್ಥಿತಿ ಪಡ್ಕೊಳ್ಳೋದಕ್ಕೆ ಇನ್ನೂ 3 ವರ್ಷ ಹಿಡಿಯತ್ತೆ. ಅಲ್ಲಿವರೆಗೂ ನೀನು ನನ್ನ ಕೈದಿಯಾಗೇ ಇರಬೇಕು. ನಾನು ಬದುಕಿರೋವರೆಗೂ ನಾನು ಗೀಚಿದ ರಕ್ಷಾ ಗೀಟನ್ನ ನೀನು ದಾಟಕ್ಕಾಗಲ್ಲ. ಒಂದು ವೇಳೆ ಗೀಟನ್ನ ದಾಟಿದ್ರು ಕೂಡ ಈ ದ್ವೀಪದಿಂದ ನಿಮ್ಮೂರ್ಗೆ ಹೋಗ್ಬೇಕು ಅಂದ್ರೆ ನಾಗಗಳ ಲಂಕೆ ಅಗ್ನಿ ಸಮುದ್ರ ಪಿಶಾಚಿ ದಿಬ್ಬ ದಾಟೋದು ಅಸಾಧ್ಯ. ಇನ್ ಮಾಡಕ್ಕೇನೂ ಇಲ್ಲದೆ ಆ ಗುಹೆಯಲ್ಲಿ ಬಂದಿಯಾಗಿರ್ತಾಳೆ. ಎಷ್ಟತ್ರೂ ಸಾತ್ವಿಕ ಮನಸ್ಸು ಕರಗ್ಲಿಲ್ಲ. ಏನ್ ಮಾಡೋದು ಗೊತ್ತಿಲ್ಲದೆ ಹತ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ದೇವಜ ಅಲ್ಲಿ 3 ಜನ ಅಣ್ಣಂದ್ರು ತಂಗಿನ ಹುಡ್ಕೋ ಕೆಲ್ಸದಲ್ಲಿದ್ರು. ನೋಡ್ತಾ ನೋಡ್ತಾ ತಿಂಗಳುಗಳು ದಾಟ್ಬಿಟ್ವು. ವಿಜಯ್ ಮೋಹನ್ ರಾಜೇಶ್ 3ರು ದೇವಜ ಕಾಣಿಸ್ತಾ ಇಲ್ಲಂತ ಬಾಧೆ ಪಟ್ಕೊಳ್ತಿದ್ರು. ಆದ್ರೆ ಊರಲ್ಲಿ ಕೆಲವರು ದೇವಜ ಯಾರೋ ಪಕ್ಕದೂರ ಅವನ ಜೊತೆ ಓಡ ಹೋಗಿದ್ದಾರೆ ಅಂತ ಪುಕಾರ್ ಹಬ್ಬಿಸಿದ್ರು. ಇನ್ ಕೆಲವರು ದೇವಜ ಕೆಲ್ಸದವನ್ನ ಪ್ರೀತಿ ಮಾಡಿದ್ದಾಳೆ ಅಂತ ಹೇಳಿ ಜಮೀನ್ದಾರರು ದೇವಜನ ಕೊಂದು ಕಾಣಿಸ್ದೆ ಹೋಗಿದ್ದಾಳೆ ಅಂತ ನಾಟಕ ಆಡ್ತಿದ್ದಾರೆ ಅಂತ ಒಬ್ರೊಬ್ರು ಒಂದೊಂದು ಪುಕಾರ್ ಹಬ್ಬಿಸಿದ್ರು. ಅವಮಾನದಿಂದ 3 ಜನ ಅಣ್ಣಂದ್ರು ಬಾಧೆ ಪಡ್ತಾ ಇದ್ರು. ಮೊದ್ಲು ನಾವು ದೇವಜನ ಹುಡುಕ್ಬೇಕು, ಅವಳು ಕಾಣೆ ಆಗಿದ್ರೆ ಯಾರ್ ಕಾವಲು ಕಾಯ್ತಾ ಇದ್ರು. ಆಮೇಲೆ ಅವತ್ ರಾತ್ರಿ ಕಾವಲು ಕಾಯ್ತಿದ್ದವನ್ ಜೊತೆ ಮಾತಾಡಿ ಕೆಲಸದವಳು ಸಾತ್ವಿಕಾ ಮನೆಗೆ ಹೋಗಿ ನೋಡಿದ್ರೆ ಬಾವಿ ಹತ್ರ ಬುರ್ದೇಲಿ ಕಾಲ್ ಗುರುತು, ಒಂದು ಬಂಗಾರದ ಪಟ್ಟಿ, ಅಸ್ಥಿಪಂಜರದ ಕಾಲ್ ಗುರುತುಗಳನ್ನ ಹಿಡಿದು ಮೋಹನ್ ಅವನು ಬುದ್ಧಿವಂತಿಕೆ ಉಪಯೋಗಿಸಿ ಅಂಜನ ಹಿಡಿದು ಒಬ್ಬ ಮನುಷ್ಯ ಆಚೆಯಿಂದ ಬಂದ, ಮೂಟೆ ಕೆಳಗಿಳಿಸಿದ್ರು, ಅದರಿಂದ ಯಾರೋ ಆಚೆ ಬಂದ್ರು, 4 ಕಾಲಿನ ಅಸ್ಥಿಪಂಜರ, ಇಲ್ಲಿಂದ ಮುಂದೆ ಹೋಗಿರೋ ದಾರಿ ಗೊತ್ತಾಗ್ತಾ ಇಲ್ಲ, ಈ ಪಟ್ಟಿ ಯಾರ್ದಿರಬಹುದು, ಪಟ್ಟಿ ಮೇಲೆ ನವಿಲ್ ಗುರ್ತಿದೆ, ಇದು ನಮ್ ತಂಗಿ ಪಟ್ಟಿನೇ. ಅದರಲ್ಲೂ ಕೂಡ ಏನೂ ಇಲ್ಲ. ಖಚಿತವಾಗಿ ಆಕಾಶದಲ್ಲಿ ಯಾವ್ದೊಂದು ದೈವ ನಮ್ ದೈವಜನ ಕರ್ಕೊಂಡು ಹೋಗಿರ್ಬೇಕು. ಆಕಾಶದಲ್ಲಿ ಎಗರೋದು ಅಂದ್ರೆ ಕೊಮರಾಪುರ ಜಮೀನ್ದಾರ್ ಅಳಿಯ ಭುವನ್ ಹತ್ರ ಹಾರೋ ಕುದುರೆ ಇದೆ ಅಂತ ನಂಗೆ ವಿಷಯ ಬಂದಿದೆ. ಒಂದ್ ವೇಳೆ ಅವನ್ ಮಾಡಿರೋ ಕೆಲ್ಸ ಇರ್ಬೋದಾ? ತಡ ಮಾಡದೆ ಕೊಮರಮೂರ್ಗ್ ಹೋಗಿ ನೋಡಿದಾಗ ಇದು ನಂದಲ್ಲ, ಅದ್ರ ಯಜಮಾನಿ ಸಿಕ್ಕಿಡಬು, ನಾನು ಅವ್ರ ಹತ್ರ ತಗೊಂಡಿರೋದು. ಅದ್ರ ರೆಕ್ಕೆ ಮೊಸಳೆ ಹಲ್ಲಿಗೆ ಗಾಯ ಆಗಿದೆ, ಅವ್ರ ಹತ್ರ ಇನ್ನೊಂದು ಹಾರೋ ಕುದುರೆ ಇದೆ. ಆಮೇಲೆ ಅವನಿರೋ ಜಾಗ ಹೇಳಿದ್ರೆ 3ರು ಅಲ್ಲಿಗೆ ಹೋದ್ರು. ಕುದುರೆನ ಪರೀಕ್ಷೆ ಮಾಡಿ ನೋಡಿದ್ರೆ ಅದ್ರ ಕಾಲು ಒಂಥರ ವಿಚಿತ್ರವಾಗಿತ್ತು. ದೇವಜನ ಎತ್ಕೊಂಡು ಹೋಗಿರೋದು ಇದು ಒಂದೇ ಅಲ್ಲ, ಅದ್ರ ಕಾಲು ಅಸ್ಥಿ ಪಂಜರ ತರ ಇತ್ತು. ಮತ್ ಏನ್ ಮಾಡೋಣ, ಈ ಕುದುರೆ ಮೇಲೆ ಹಾರ್ಕೊಂಡು ಮನುಷ್ಯರು ಇಲ್ದಿರೋ ಕಡೆ ನಿರ್ಮಾನುಷ್ಯ ಜಾಗದಲ್ಲಿ ಹುಡುಕ್ಬೇಕು. ನಾನು ಹೋಗ್ತೀನಿ, ಸಿಕ್ಕಿತಾತ ಈ ಕುದುರೆ ಕೊಡ್ತೀರಾ? ಸುಮ್ನೆ ನಾನ್ ಯಾಕೋ ಕೊಡ್ಲಿ, 1 ಲಕ್ಷ ನಾಣ್ಯಗಳು ಬೇಕು ನಂಗೆ. ನಾನ್ ಕೊಡ್ತೀನಿ. ಆಮೇಲೆ 1 ಲಕ್ಷ ವರಹಗಳನ್ನ ಕೊಟ್ಟು ಕುದುರೆ ಹೇಗೆ ಓಡಿಸೋದು ಅಂತ ತಿಳ್ಕೊಂಡು ಹಿಂದೆ ಬಂದು 3 ಜನ ಅಣ್ಣಂದ್ರಿಗೂ ವಿವರವಾಗಿ ಹೇಳಿದ್ರು. ಅಂದ್ರೆ ಮೋಹನ್, ನೀನ್ ಹೋಗ್ತಾ ಇದ್ದೆ ದೇವಜನ ಹುಡ್ಕೊಂಡ್ ಬರಕ್ಕೆ. ಅಯ್ಯೋ ನನಗ್ ಭಯ, ಅವಳು ಇಲ್ಲಿ ಬರೋವರೆಗೂ ಇಲ್ಲೇ ಇರ್ತೀನಾದ್ರೆ ಆ ಹಾರೋ ಕುದುರೆ ಮೇಲೆ ನಾನು ಹೋಗೋದಿಲ್ಲ. ಮತ್ತೆ ರಾಜೇಶ್, ನೀನ್ ಹೋಗ್ತಾ ಇದ್ದೆ ಅವಳನ್ನ ಕರ್ಕೊಂಡ್ ಬರೋದಕ್ಕೆ? ಇಲ್ಲ ಇಲ್ಲ ಇಲ್ಲ, ನನಗಾಗೋದಿಲ್ಲ, ಎತ್ತರದಿಂದ ನನಗೆ ತಲೆ ತಿರುಗುತ್ತೆ, ಹಾರೋ ಕುದುರೆ ನಾನೇ ಕುಡಿಸಿದಲ್ವಾ. ಸರಿ ಹಾಗಾದ್ರೆ ನಾನು ಹೋಗ್ತೀನಿ, ಆ ಹಾರೋ ಕುದುರೆ ಹೇಗ್ ಕೆಲಸ ಮಾಡುತ್ತೆ ಅಂತ ನನಗೆ ಹೇಳಿ, ಅವಸರ ಬೇಡ, ನಾನು ಹೋಗ್ತೀನಿ. ಆಮೇಲೆ ಹಾರೋ ಕುದುರೆ ಹತ್ತಿ ದೇವಜನ್ ಹುಡ್ಕೊಂಡು ಹೋದ. ಅಲ್ಲಿ ಅಸುರೇಂದ್ರ ದ್ವೀಪದಲ್ಲಿ ಒಬ್ಳೆ ಇರಕ್ಕಾಗದೆ ಅಳ್ತಾ ಇದ್ದಾಳೆ ದೇವಜ. ಆಗ್ಲೇ ಬೆಟ್ಟದ ಕೆಳಗಿಂದ ಊಟ ತಗೊಂಡ್ ಬಂದ ಸಾತ್ವಿಕ ಕೋಪವಾಗಿ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾಳೆ. ನಾನೊಬ್ಳೆ ಇರಕ್ಕಾಗ್ತಿಲ್ಲ,
ನಂಗ್ ಜೊತೆಗೆ ಯಾರಾದ್ರೂ ಸ್ನೇಹಿತೆ ಇದ್ರೆ ಚೆನ್ನಾಗಿರೋದು. ಇಲ್ಲಿಗೆ ನಡ್ಕೊಂಡವ್ರು ಬರಕ್ಕಾಗಲ್ಲ ಮಗು. ಇಲ್ಲಿಗೆ ಬರ್ಬೇಕು ಅಂದ್ರೆ ಹಾರ್ಕೊಂಡ್ ಬರ್ಬೇಕು. ಬೇಕಾದ್ರೆ ನಿನ್ಗೆ ಹಾರೋ ಗಿಣಿ ಕೊಡ್ತೀನಿ, ಸಾಕೋ. ಆಮೇಲೆ ಗುಹೆ ಹೊರಗಡೆ ಬಲೆ ಹಾಕಿ ಬರ್ತಾಳೆ. ನಿನಗೆ ಮಾಯಾ ಮಂತ್ರ ಬರುತ್ತಲ್ಲ, ಒಂದು ಸುಂದರವಾದ ಮಾತಾಡೋ ಗಿಳಿರಾಮನ ಸೃಷ್ಟಿ ಮಾಡು. ನಾನು ಮಾಂತ್ರಿಕಳು ಅಲ್ಲ, ನನ್ನ ಗಂಡ ಬಿಡೂಷ ದೊಡ್ಡ ತಾಂತ್ರಿಕ. ಅವನಿಂದ ನನಗೆ ಕೆಲವು ವಿದ್ಯೆಗಳು ಗೊತ್ತಷ್ಟೇ. ಬೆಳಿಗ್ಗೆ ಆಗೋಷ್ಟರಲ್ಲಿ ಸಾತ್ವಿಕ ಇಕ್ಕಿದಂತ ಬಲೆಯಲ್ಲಿ ಒಂದು ಗಿಳಿರಾಮ ಸಿಕ್ಕಾಕೊಳ್ತು. ಅದನ್ನ ತಗೊಂಡು ಪಂಜರದಲ್ಲಿಟ್ಟು ದೇವಜ ಕೈಲ್ ಕೊಟ್ಲು. ಪಾಪ ಯಾರೂ ಇಲ್ಲದೆ ಒಬ್ಳೇ ಇದ್ದಂತ ದೇವಜಾಗೆ ಗಿಳಿ ತುಂಬಾ ಇಷ್ಟ ಆಯ್ತು. ಅದ್ರ ಹತ್ರ ಬಹಳ ಮಾತುಗಳಾಡ್ತಿದ್ಲು, ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ, ಆವಾಗ ಗೀಟು ಮಾಯ ಆಗುತ್ತೆ, ಆಗ ನಾನು ತಪ್ಪಿಸ್ಕೋಬಹುದು. ದೇವಜಗೋಸ್ಕರ ಬೆಟ್ಟ ಗುಡ್ಡ ಹುಡುಕ್ತಾ ಇರೋ ವಿಜಯ್ಗೆ ದೇವಜ ಬಗ್ಗೆ ಒಂದ್ ಆಧಾರ ಕೂಡ ಸಿಗ್ಲಿಲ್ಲ. ಅಲ್ಲಿ ದ್ವೀಪದಲ್ಲಿ ದೇವಜ ಗಿಳಿಗೆ ಲಲ್ಲಿ ಅನ್ನೋ ಹೆಸರಿಟ್ಟು ಅದ್ರ ಜೊತೆ ಯಾವಾಗ್ಲೂ ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಿಂದ ಗಿಳಿಗೆ ಅದು ಒಂದ್ ಮಾತಾಡೋದು ಗೊತ್ತಾಗ್ಬಿಡ್ತು. ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ, ಅವಳು ಕೇಳಿಸ್ಕೊಂಡ್ರೆ ಇಬ್ಬರನ್ನು ಕೊಲ್ತಾಳೆ. ಕೆಲವು ದಿನದಲ್ಲಿ ತಂತ್ರಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಬಟ್ಟೆಯಿಂದ ಆ ಅಂಜನ ಶಾಸ್ತ್ರದಲ್ಲಿ ಅವ್ರಿರೋ ಜಾಗನ ನೋಡಬಹುದು. ಇದನ್ನ ಇವಾಗ ಹೇಳ್ತಾ ಇದ್ಯಾ? ನನಗೆ ಇವಾಗ್ಲೇ ಗೊತ್ತಾಗಿದ್ದು. ಸರಿ ಅಂತ ಬಾನು ಒಬ್ನೇ ದೇವಜ ಬಳಸಿದ ಬಟ್ಟೆನ ತಗೊಂಡು ತಾಂತ್ರಿಕರಿಗೋಸ್ಕರ ಹುಡುಕ್ತಿದ್ದ. ಹುಡುಕ್ತಾ ಹುಡುಕ್ತಾ ಮದಿರೆಯಲ್ಲಿ ಮಾಂತ್ರಿಕ ಅಜ್ಜಿ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಹೋಗಿ ನಡೆದಿದ್ನೆಲ್ಲ ಹೇಳಿ, ಅಜ್ಜಿ ನಿಮ್ ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ, ನನ್ನ ತಂಗಿನ ಹುಡುಕೋಡು ಅಜ್ಜಿ. ಮಾಂತ್ರಿಕ ಅಜ್ಜಿ ದೇವಜ ಬಳಸಿದ ಬಟ್ಟೆನ ರಂಗೋಲಿಯಲ್ಲಿ ಇಟ್ಟು ಗಾಬ್ರಜಮಾಂಜು ಮಂತ್ರ ಓದಿ ಅಂಜನ ದರ್ಪಣದಲ್ಲಿ ನೋಡಿದ್ರೆ ಕತ್ತಲು ಗುಹೆಯಲ್ಲಿ ಅಳ್ತಾ ಇದ್ದಾಳೆ ದೇವಜ. ಅವನಿರೋ ಜಾಗನ ಕಂಡಿಡಿ ಅಂತ ಸುಣಕ ಸವಾರಿ ಪ್ರೇತಗಳನ್ನ ಕಳಿಸ್ತಾಳೆ. ಅವು ನಿಶಿದಿ ಕಾಡಿನ ಹತ್ರ ಇರೋ ಸಮುದ್ರವನ್ನು ಹೋಗಿ ವಾಪಸ್ ಬರ್ತಿದ್ದಾರೆ. ನಿನ್ ತಂಗಿ ಇರುವಂತ ಜಾಗಕ್ಕೆ ಮಂಚರು ಹೋಗಕ್ಕಾಗಲ್ಲ, ಸಮುದ್ರ ದಾಟ ಹೋಗ್ಬೇಕು. ನಾನು ನನ್ನ ಮಗನ್ ಕಳಿಸ್ತೀನಿ ಬಿಡು, ನೀನು ನಿಮ್ಮೂರ್ಗೆ ಹೋಗ್ಬಿಡು. ಆಮೇಲೆ ಲೋಕಿನ್ ಕರೆದು ನಡೆದಿದ್ದನ್ನೆಲ್ಲ ಹೇಳಿ ಕಳಿಸ್ಕೊಟ್ಲು. ಲೋಕಿ ಹಾರ್ಕೊಂಡು ದೇವಜನ ಕಾಪಾಡಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಮತ್ತೆ ದೇವಜ ಅಳ್ತಿರ್ತಾಳೆ. ಆಗ್ಲೇ ಊಟ ತಗೊಂಡ್ ಬಂದಂತ ಸಾತ್ವಿಕಾಗೆ, ನನ್ ಹಾಗೆ ನನ್ ಗಿಣಿ ಕೂಡ ಒಂದೇ ಇರ್ಬೇಕಾ? ಪಾಪ ಬೇಜಾರಾಗಿದೆ, ಅದಕ್ಕೂ ಯಾರಾದ್ರೂ ಬೇಕು, ಕರ್ಕೊಂಡ್ ಬಾ, ಇಲ್ಲಾಂದ್ರೆ ನಾನು ಏನು ತಿಂದೆ ಸತ್ತು ಹೋಗ್ತೀನಿ. ಏನೋ ಹೊಸ ಮದ್ವೆ ಹೆಣ್ಣಿನ ಹಾಗೆ ಕೋರಿಕೆ ಕೇಳ್ತಾಳೆ. ಸರಿ ತರ್ತೀನಿರು. ಆಮೇಲೆ ಪಕ್ಷಿಗೋಸ್ಕರ ಬಲೆ ಹಾಕಿ ಹೊಟ್ಟೋಗ್ತಾಳೆ. ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ, ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ, ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ. ಅವಳು ಕೇಳಿಸ್ಕೊಂಡ್ರೆ ನಿನ್ನೂ ಕೊಂದ್ಬಿಡ್ತಾಳೆ. ಮಾರನೇ ದಿನಕ್ಕೆ ಸಾತ್ವಿಕ ಇಟ್ಟಿದ್ದ ಬಲೆಗೆ ಇನ್ನೊಂದು ಗಿಳಿ ಸಿಕ್ಕಾಕೊಳ್ಳುತ್ತೆ, ಅದನ್ನು ಕೂಡ ಪಂಜರದಲ್ಲಿ ಹಾಕಿ ಕೊಡ್ತಾಳೆ. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಯಾವಾಗ್ಲೂ ಹಾಗೆ ಪಕ್ಷಿಗೆ ಹಣ್ಣು ದೇವಜಾಗೆ ಊಟ ತಗೊಂಡ್ಬಂದು ವಾಪಸ್ ಹೋಗ್ತಾ ಇದ್ಲು ಸಾತ್ವಿಕ. ಸಾತ್ವಿಕನ ನೋಡಿದ ಕೂಡ್ಲೆ ಲಲ್ಲಿ ಗಿಣಿ, ಈ ಮುದುಕಿ ಸಾತ್ವಿಕ ಸತ್ರೆ ಚೆನ್ನಾಗಿರುತ್ತೆ, ತದಾಸ್ತು. ಅದು ತದಾಸ್ತು ಅಂತ ಹೇಳಿದ ಕೂಡ್ಲೆ ಸಾತ್ವಿಕ ಹೃದಯ ಜೋರಾಗಿ ಹೊಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾಳೆ. ರಕ್ಷಣೆ ಗೀಟ್ ಕೂಡ ತನ್ನಷ್ಟು ತಾನೇ ಮಾಯ ಆಗ್ಬಿಡ್ತು. ಹೊರಗಡೆ ಬರೋಣ ಅಂತ ಅನ್ಕೊಂಡ್ರೆ ಗುಹೆ ದ್ವಾರಕ್ಕೆ ಇನ್ನೊಂದು ರಕ್ಷಾ ವಲಯ ಇದೆ ಅಂತ ಆಗ ಅರ್ಥ ಆಯ್ತು. ಅದನ್ನ ದಾಟಕ್ಕಾಗ್ದೆ ಅಲ್ಲೇ ಇದ್ಬಿಡ್ತಾಳೆ. ತಿನ್ನೋದಕ್ಕೆ ತಿಂಡಿ ಇಲ್ಲ. ಆಮೇಲೆ ಸಾತ್ವಿಕ ಕೊಟ್ಟ ಹಣ್ಣನ್ನ ಒಂದೊಂದೇ ಪಕ್ಷಿಗಳಿಗೆ ಕೊಡ್ತಿರ್ತಾಳೆ. ಮಡಿಕೆಯಲ್ಲಿದ್ದ ನೀರನ್ನ ಸ್ವಲ್ಪ ಸ್ವಲ್ಪನೆ ಕುಡಿತಾ ದಿನಗಳನ್ನ ಎಣಿಸ್ಕೋತಾ ಇದ್ಲು. ಒಂದಿನ ಅನ್ಕೊಳ್ದೇನೆ, ಇಲ್ಲಿಂದ ನಮ್ಮನ್ನ ಕಾಪಾಡಕ್ಕೆ ಯಾರಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ. ಹೀಗಿರುವಾಗ ಅಲ್ಲಿ ವಿಜಯ್ ದೇವಜಗೋಸ್ಕರ ಹುಡುಕಿ ಹುಡುಕಿ ಸುಸ್ತಾಗಿ ಕಾಡಲ್ಲಿ ಒಂದ್ ಕಡೆ ಕುತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದ. ಮರದ ಕೊಂಬೆ ಮೇಲೆ ಏನೋ ಒಂದು ಕಾಣಿಸ್ದಾಗ ಮರ ಹತ್ತಿ ತಗೊಂಡ. ಬಂಗಾರದ ಪಟ್ಟಿ, ಅದ್ರ ಮೇಲೆ ನವಿಲ್ ಗುರುತು ನೋಡಿದ ತಕ್ಷಣ ಅದು ದೇವಜ ಕಾಲ್ಪಟ್ಟಿ ಅಂತ ಗೊತ್ತಾಯ್ತು. ಇದರರ್ಥ ಇಲ್ಲಿ ಹುಡುಕಿದ್ರೆ ದೇವಜ ಸಿಗ್ಬಹುದು. ಹಾಗೆ ಹೇಳಿ ಅವನ ಹಾರೋ ಕುದುರೆ ಹತ್ತೋವಾಗ ಆ ಕಡೆಯಿಂದ ಭೂಮಿ ಬರ್ತಾಳೆ.
ಮನುಷ್ಯರೇ ಇಲ್ದಿರೋ ಅಂತ ಈ ಕಾಡಲ್ಲಿ ನೀನೊಬ್ನೇ ಏನ್ ಮಾಡ್ತಿದ್ಯಾ? ಆ ಹಾರೋ ಕುದುರೆ ಏನು? ಭೂಮಿಗೆ ಅವನು ಯಾರು, ಯಾಕೆ ಬಂದ ಅನ್ನೋದನ್ನ ವಿವರವಾಗಿ ಹೇಳಿ. ನೋಡಕ್ಕೆ ನೀನು ಸಾಮಾನ್ಯ ಹುಡುಗಿ ತರ ಕಾಣಲ್ಲ, ನನಗೆ ಸಹಾಯ ಮಾಡ್ತೀಯಾ? ವಿಜಯ್ ಹತ್ರ ದೇವಜ ಪಟ್ಟಿ ತಗೊಂಡು, ಪಾತಾಳ ಗ್ರಂಥಮ್ಮ, ಈ ಪಟ್ಟಿ ಯಾವ ಹುಡುಗಿದೋ ಎಲ್ಲಿದಾಳೋ ದಾರಿ ಹೇಳು. ಈ ಪಟ್ಟಿ ದೇವಜ ಅನ್ನೋ ಹುಡುಗಿದು, ಸಾತ್ರಿಕ ಅನ್ನೋ ಮುದುಕಿ ಕರ್ಕೊಂಡು ಹೋಗಿ ಅಸುರೇಂದ್ರ ದ್ವೀಪದಲ್ಲಿ ಬಚ್ಚಿಟ್ಟಿದ್ದಾಳೆ. ಬನ್ನಿ, ದಾರಿ ತೋರಿಸ್ತೀನಿ. ಆಮೇಲೆ ಪಾತಾಳ ಗ್ರಂಥ ಹೇಳದ ಹಾಗೆ ಹಾರೋ ಕುದುರೆ ಮೇಲೆ ಕುತ್ಕೊಂಡು ಇಬ್ರು ಹಾರ್ಕೊಂಡು ಹೋಗ್ತಾ ಇದ್ರು. ನಾಗಗಳ ಲಂಕೆ ದಾಟುವಾಗ ವಿಷಸರ್ಪ ಬಂದು ಅವ್ರನ್ನ ಸುತ್ತೋತು. ಆ ಹಾವುಗಳ ಕಣಿವೆಯೊಳಗೆ ಬಿದ್ದು ಹೋಗ್ತಾರೆ. ಆಮೇಲೆ ಲೋಕಿ ಇದ್ದಕ್ಕಿದ್ದ ಹಾಗೆ ಬರ್ತಾನೆ. ಹಿಂದೆನೆ ಅದೃಶ್ಯ ರೂಪದಲ್ಲಿ ಪುಟ್ಟದೇವ ಕೂಡ ಬರುತ್ತೆ. ಆ ಹಾವುಗಳಿಂದ ಅವ್ರನ್ನ ಕಾಪಾಡಿದ್ರು. ಲೋಕಿ ಭೂಮಿನ ಎಣ್ಕೊಂಡು ಹಾರ್ತಾ ಇದ್ದ. ವಿಜಯ್ ಹಾರೋ ಕುದುರೆ ಮೇಲೆ ಹಾರ್ಕೊಂಡು ಹಿಂದೆ ಬರ್ತಿದ್ದ. ಪಕ್ಕದಲ್ಲೇ ಪುಟ್ಟದೇವ ಅದೃಶ್ಯ ರೂಪದಲ್ಲಿ ಹಾರ್ತಾ ಇತ್ತು. ನೀನೇನ್ ಮಾಡ್ತಿದ್ದೆ ಪುಟ್ಟ ಇಲ್ಲಿ? ನೀನೇ ತಾನೆ ಅವಳ ಮೇಲೆ ಒಂದ್ ಕಣ್ಣಿಡು ಅಂದಿದ್ದು. ಯಾರ ಹತ್ರ ಮಾತಾಡ್ತಿದ್ಯಾ? ಅದು ಅದು ಅವರು ನಿನಗೆ ಕಾಣಿಸೋದು ಇಲ್ಲ, ಕೇಳೋದು ಇಲ್ಲ. ಲೋಕಿ ಭೂಮಿ ಹುಡುಕ್ತಾ ಇರೋದು ಒಬ್ಬರನೇ ಅಂತ ಗೊತ್ತಾಗಿ ನಮ್ ಸುರಕ್ಷ ಸವಾರಿ ಪ್ರಯತ್ನ ಹುಡುಕಕ್ಕಾಗ್ಲಿಲ್ಲ. ನಿನಗೆ ಗೊತ್ತಾ ದೇವಜ ಇರೋ ಜಾಗ? ನನ್ ಪಾತಾಳ ಗ್ರಂಥಕ್ಕೆ ಗೊತ್ತಿಲ್ಲದೆ ಇರೋದೇ ಇಲ್ಲ. ಅದ್ ಹೇಳ್ತು ದೇವಜ ಎಲ್ಲಿದ್ದಾಳೆ ಅಂತ. ಆಮೇಲೆ ಪಾತಾಳ ಗ್ರಂಥ ಹೇಳ್ತಿದ್ ಕಡೆ ಹೋಗ್ತಿರುವಾಗ ಅಗ್ನಿ ಸಮುದ್ರ ಸೇರ್ಕೊಂಡ್ರು. ಭಯಂಕರವಾದ ಹದ್ದುಗಳು ಇವ್ರ ಮೇಲೆ ದಾಳಿ ಮಾಡಿದ್ವು. ಸೇರ್ಕೊಳ್ತಾರೆ ಭೂಮಿ ಜೊತೆ ಸೇರ್ಕೊಂಡು ವಿಜಯ್, ಲೋಕಿ, ಪುಟ್ಟದೇವ ಎಲ್ರು ಅಸುರೇಂದ್ರ ದ್ವೀಪ ಸೇರ್ಕೊಂಡು ಗುಹೆ ಒಳಗೆ ಹೋಗಕ್ಕೋದ್ರು. ಆದ್ರೆ ಯಾವುದೋ ಅದೃಶ್ಯ ಶಕ್ತಿ ಅವ್ರನ್ನ ತಡೀತಿತ್ತು. ಮಂತ್ರ ಓದಿ ಒಳಗಡೆ ಹೋಗಕ್ ಹೋದ, ಆದ್ರೆ ಅದರ ಶಕ್ತಿ ಮುಂದೆ ಅವನ್ ಬಿದ್ದೋಗ್ಬಿಟ್ಟನು. ಗಾ ಗೌ ಗೋರಕ ಗಾಬ್ರಕ ಪ್ರಾ ಬೌ ಗೋರಕ ಭೀಕರ ಕರಾಕ ಜಾ ಜೌ ಜೋರಕ ಜಾಗ್ರಕ ಕರಾಕ ಮಾ ಮರು ಮೃತ್ಯು ಮರಣಕಾರಕ. ಭೂಮಿ ಪಾತಾಳ ಮಂತ್ರ ಕೂಡ ಅಲ್ಲಿ ಕೆಲಸ ಮಾಡ್ಲಿಲ್ಲ. ಯಾವ್ದೋ ಶಕ್ತಿ ಇರುವಂತ ರಕ್ಷಾಬಂಧನ ಇರ್ಬೇಕು ಭೂಮಿ. ಇದ್ರ ವಿಷಯ ಏನೋ ನನ್ ಪಾತಾಳ ಗ್ರಂಥನ ಕೇಳ್ತೀನಿ. ಪಾತಾಳ ಗ್ರಂಥ ಏನಿದು ಕವಚ, ಇದನ್ನ ಭೇದಿಸೋ ಮಾರ್ಗ ಇಲ್ವಾ? ಆ ವಲಯ ಬಿದುಷ ಮಂತ್ರಶಕ್ತಿಯಿಂದ ಆಗಿರೋದು. ಅದರಿಂದ ಯಾರು ಹೋಗಕ್ಕಾಗಲ್ಲ. ಆದ್ರೂ ಹೋಗ್ಬೇಕು ಅಂದ್ರೆ ಯಾವ್ದೋ ಒಬ್ಬ ಮಾನವ ಮನಸ್ಫೂರ್ತಿಯಾಗಿ ಅದಕ್ಕೆ ಬಲಿ ಆಗ್ಬೇಕು. ಇಲ್ಲ ಅಂದ್ರೆ ಅದನ್ನ ಸೃಷ್ಟಿ ಮಾಡಿದವ್ರೇ ಮಂತ್ರ ಹೇಳಿ ಅದನ್ನ ತೆಗಿಬೇಕು. ಅದನ್ನ ಕೇಳಿ ಬಾಧೆಯಿಂದ ಇನ್ನೊಂದ್ ಮಾರ್ಗ ಇಲ್ವಾ? ಇಲ್ಲ. ಆ ಬಂಧ ಮಾಡಿರೋ ಸಾತ್ವಿಕ ಸತ್ತು ಒಂದ್ ವಾರ ಆಯ್ತು. ತಿಂಡಿ ಇಲ್ದೆ ದೇವಜ ಒಳಗಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಪಾತಾಳ ಗ್ರಂಥ ಹೇಳಿದ್ದನ್ನೆಲ್ಲ ವಿಜಯ್ ಮತ್ತೆ ಲೋಕಿಗೆ ಹೇಳ್ತಾಳೆ. ಅಯ್ಯೋ, ದೇವಜ ಸಾವು ಬದುಕಿನಲ್ಲಿದ್ದಾಳ. ಅವಳನ್ನ ಯಾವತ್ತೂ ನೋಡಿಲ್ಲ ಅಂದ್ರು ಅವ್ರ ಅಣ್ಣಂಗೆ ಮಾತು ಕೊಟ್ಟಿರೋ ಹಾಗೆ ಅವಳು ನನ್ನ ಹೆಂಡತಿ ಅಂತ ನಿರ್ಧಾರ ಮಾಡಿದ್ದೀನಿ. ಅವಳಿಗೋಸ್ಕರ ನಾನು ಬಲಿಯಾಗ್ತೀನಿ ಅಂತ ಹೇಳಿ ಆ ಹೊಳಿಯುತ್ತಿರೋ ಅಂತ ವಲಯದಲ್ಲಿ ಎರಡು ಕೈ ಹಾಕಿದಾಗ ಆ ಕವಚ ಮಾಯ ಆಗಿ ವಿಜಯ್ ತಲೆ ತುಂಡಾಗಿ ದೂರ ಹೋಗಿ ಬೀಳುತ್ತೆ. ವಿಜಯ್ ಮಾಡಿದ ತ್ಯಾಗಕ್ಕೆ ಲೋಕಿಗೆ ಭೂಮಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಒಳಗಡೆ ಹೋಗಿ ನೋಡಿದ್ರೆ ಬೇಜಾರಾಗಿ ಕೂತಿರೋ ದೇವಜ ಪಕ್ಕದಲ್ಲೇ ಕೊಳ್ತೋಗಿರೋ ಸಾತ್ವಿಕ ಶವ. ದೇವಜಾಗೆ ತಿನ್ನೋದಕ್ಕೆ ಹಣ್ಣು ತಗೊಂಡ್ಬಂದು ಕೊಟ್ಟ ಲೋಕಿ.
ಸ್ವಲ್ಪ ಸಮಯ ಆದ್ಮೇಲೆ ದೇವಜ ಸರಿ ಹೋಗ್ತಾಳೆ, ನಡೆದಿದ್ದನ್ನೆಲ್ಲ ಹೇಳ್ತಾಳೆ ಭೂಮಿ. ನಿನ್ ಯಾವತ್ತೂ ನೋಡದೆ ಹೋದ್ರು ನಿನ್ಗೋಸ್ಕರ ಬಲಿಯಾದ ವಿಜಯ್. ಪಾಪ ವಿಜಯ್ ಸತ್ತಿರೋ ದೇಹನ ನೋಡಿ ಅಳ್ತಿದ್ಲು ದೇವಜ. ಅಯ್ಯೋ ದೇವ್ರೆ, ನನ್ಗೋಸ್ಕರ ಇಂಥ ತ್ಯಾಗ ಮಾಡ್ದ್ಯಾ? ನೀನ್ ಯಾರು ಅಂತನೂ ಗೊತ್ತಿಲ್ಲ. ವಿಜಯ್, ನೀನ್ ಬದುಕಿದ್ರೆ ನಿನ್ ಜೊತೆ ನನ್ ಜೀವನ ನಡೆಸ್ತೀನಿ. ತದಾಸ್ತು ತದಾಸ್ತು ಗಿಣಿ ತದಾಸ್ತು ಅಂದ್ಕೂಡ್ಲೇ ವಿಜಯ್ ತಲೆ ಮತ್ತೆ ಸೇರ್ಕೊಂಡು ವಿಜಯ್ ಎದ್ ನಿಂತ್ಕೊಳ್ತಾನೆ. ಅದು ನೋಡಿ ಆಶ್ಚರ್ಯ ಪಟ್ಟು ಎಲ್ರ ಮುಖ ಅರಳ್ ಬಿಡುತ್ತೆ. ಅಬ್ಬಬ್ಬಾ, ವಿಜಯ್ ಬದುಕಿದಾನೆ. ದೇವಜ, ನೀನ್ ತುಂಬಾ ಅದೃಷ್ಟವಂತಲು. ಆ ಪಂಜರದ ಬಾಗಿಲು ತೆಗೆದು ಪಕ್ಷಿಗಳನ್ನ ಬಿಟ್ಬಿಡ್ತಾರೆ, ಅವು ಗಾಳಿಯಲ್ಲಿ ತುರ್ರಂತ ಹಾರ್ಬಿಟ್ವು. ದೇವಜನ ಕರ್ಕೊಂಡು ಹಾರೋ ಕುದುರೆ ಹತ್ತಿ ಹಿರಣ್ಯಪುರಕ್ಕೆ ಹೊರಟ ವಿಜಯ್. ಹಿಂದೇನೆ ಲೋಕಿ, ವಿಜಯ್, ಭೂಮಿ ಎಲ್ಲರೂ ಹೋಗ್ತಿದ್ರು. ಮಾಂತ್ರಿಕ ಅಜ್ಜಿ ಕೂಡ ಹಿರಣ್ಯಪುರಕ್ಕೆ ಹೋಗ್ತಾಳೆ. ಆದ್ರೆ ಹಿರಣ್ಯಪುರದಲ್ಲಿ ಇಳಿತಾ ಇದ್ದ ಹಾಗೆ ಮೋಹನ್ ರಾಜೇಶ್ ಗಲಾಟೆ ದೇವಜನ್ ಕೊಟ್ಟು ಮದ್ವೆ ಮಾಡಿ ಅಂತ. ನನ್ ಬುದ್ಧಿಯಿಂದನೆ ದೇವಜನ ಕಾಪಾಡಿರೋದು. ಅವಳು ನನ್ನ ಜೊತೆ ಮದ್ವೆ ಮಾಡ್ಕೊಟ್ರೇನೆ ನ್ಯಾಯ? ನಾನು ಹಾರೋ ಕುದುರೆಗೆ ದುಡ್ಡು ಕೊಡ್ಲಿಲ್ಲ ಅಂದಿದ್ರೆ ದೇವಜನ ಕರ್ಕೊಂಬರಕ್ ಆಗ್ತಿರ್ಲಿಲ್ಲ. ಹಾಗ್ ನೋಡಿದ್ರೆ ದೇವಜನ ನಾನ್ ಮದ್ವೆ ಆಗೋದೇ ನ್ಯಾಯ? ಜೀವನದಲ್ಲಿ ದುಡ್ಡು ಯಾರ್ ಬೇಕಾದ್ರೂ ಕಷ್ಟ ಪಟ್ರೆ ಸಂಪಾದನೆ ಮಾಡ್ಬೋದು, ಅದಕ್ಕೆ ಬುದ್ಧಿವಂತಿಕೆ ಸಾಕಾಗಲ್ಲ. ಆ ಬುದ್ಧಿವಂತಿಕೆ ಜೊತೆ ಏನ್ ಬೇಕಾದ್ರೂ ಸಾಧಿಸೋ ಅಂತ ಧೈರ್ಯ ಇರ್ಬೇಕು, ಅದು ವಿಜಯಲ್ ಮಾತ್ರ ಇರೋದು. ಅವನು ಮಾತ್ ಕೊಟ್ಟ ಹುಡುಗಿಗೋಸ್ಕರ ಸಾವನ್ ಕೂಡ ಲೆಕ್ಕ ಮಾಡ್ಲಿಲ್ಲ. ವಿಜಯ್ಗೆ ದೇವಜನ್ ಕೊಟ್ಟು ಮದ್ವೆ ಮಾಡೋದೇ ನ್ಯಾಯ ಹಾಗೆ ಹೇಳಿದ್ಲು. ಆ ತೀರ್ಪನ್ನ ಎಲ್ರೂ ಒಪ್ಕೊಂಡ್ರು. ವಿಜಯ್ ಜೊತೆ ದೇವಜ ಮದ್ವೆ ಮಾಡಿಸಿ ಎಲ್ರೂ ಮದಿರೆಗೆ ಬಂದ್ಬಿಟ್ರು. ಭೂಮಿ ಕೂಡ ಮಾಂತ್ರಿಕ ಅಜ್ಜಿ ಮನೆಗೆ ಇಷ್ಟಪಟ್ಟೆ ಹೋದ್ಲು. ಏನ್ ಮಗುವೆ, ಮತ್ತೆ ನನ್ ಮೇಲೆ ಏನ್ ಪ್ರಯೋಗ ಮಾಡ್ತಿದ್ಯಾ? ಈ ಸಾರಿ ನನ್ನ ಸಾವು ನಿನ್ ಕೈಯಲ್ಲೇನಾ? ನಮ್ಮಮ್ಮನ್ ಕೊಂದ ನಿನ್ನ ಕೊಲ್ದೆ ಹಾಗೆ ಬಿಡ್ತೀನ? ನಿಮ್ಮಮ್ಮನ್ನ ನಾನ್ ಕೊಂದ ಯಾರ್ ನೋಡಿದ್ರು? ಪಾತಾಳ ಗ್ರಂಥವೇ ಹೇಳು, ನಮ್ಮಮ್ಮನ್ ಸಾವ್ಗೆ ಕಾರಣ ಯಾರು? ಮಾಂತ್ರಿಕ ಅಜ್ಜಿನೇ ಕಾರಣ ಅಂತ ನಿಮ್ಮಮ್ಮ ಅಪಾರ್ಥ ಮಾಡ್ಕೊಂಡಿದ್ಲು. ಆದ್ರೆ ಕೊಂದಿದ್ದು ಮಾತ್ರ ಮಾಂತ್ರಿಕ ಅಜ್ಜಿ ಅಲ್ಲ. ಮತ್ತೆ ಯಾರ್ ಕೊಂದಿದ್ದು? ನಮ್ಮಮ್ಮನ ಆತ್ಮನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮಮ್ಮನ ಕೊಂದಿದ್ದು ಅಬ್ಬು, ಅವನು ಯಾವಾಗೋ ಸತ್ತೋದ. ನಿಮ್ಮಮ್ಮನ ಆತ್ಮ ಅಗಮ್ಯ ಲೋಕದಲ್ಲಿದೆ. ಆ ಲೋಕದಲ್ಲಿರುವಂತ ಆತ್ಮನ ಯಾರು ಭೂಮಿ ಮೇಲೆ ತಗೊಂಡ್ ಬರಕಾಗಲ್ಲ. ಆದ್ರೆ ಒಂದು ಮಾರ್ಗ ಇದೆ, ನನ್ನ ಬಿಡುಗಡೆ ಮಾಡು. ಆಮೇಲೆ ನಿಮ್ಮಮ್ಮನ ಆತ್ಮ ತನ್ನ ಕಡೆ ಆಸೆ ಏನೋ, ಯಾಕೆ ಸತ್ತು ಹೋದ್ಲೋ, ಅವಳೇ ನಿನಗೆ ಖುದ್ದಾಗಿ ಬಂದು ಹೇಳ್ತಾಳೆ. ನಿನ್ ಬಿಡುಗಡೆಗೂ ನಮ್ಮಮ್ಮನ ಆತ್ಮಕ್ಕೂ ಏನ್ ಸಂಬಂಧ? ಪಾತಾಳ ಲೋಕದಲ್ಲಿರೋ ಶಕ್ತಿಗಳಲ್ಲಿ ಒಂದು ಅಗಮ್ಯ ಲೋಕದ ಯಕ್ಷಿಣಿಗಳು, ಅದರಲ್ಲಿ ನಾನು ಕೂಡ ಒಂದು. ನಾನು ಯಕ್ಷಿಣಿ, ನನ್ನ ಬಿಡುಗಡೆ ಮಾಡು. ನನ್ನ ಲೋಕಕ್ಕೆ ಹೋಗೋ ಹಾಗೆ ಮಾಡಿದ್ರೆ ನಿನ್ನ ನಿಮ್ಮಮ್ಮನ ಆತ್ಮ ಜೊತೆ ಮಾತಾಡೋ ಹಾಗೆ ಮಾಡ್ತೀನಿ. ಸರಿ, ಅದಕ್ಕೆ ನಾನು ಏನ್ ಮಾಡ್ಬೇಕು? ಪಾತಾಳ ಗ್ರಂಥವೇ ನಿನಗೆ ಸ್ವೇಚ್ಛೆ ಕೊಡ್ತಿದ್ದೀನಿ. ಬದಲಿಗೆ ನಮ್ಮಮ್ಮನ ಆತ್ಮನ ತೋರಿಸು ಅಂತ ಹೇಳ್ಬೇಕು. ಮೊದ್ಲೇ ಹೇಳ್ತಿದ್ದೀನಿ, ನಿಮ್ಮಮ್ಮನ ಆತ್ಮನ ಒಂದೇ ಸಲ ನೀನ್ ನೋಡಕ್ಕಾಗದು, ಅದು ಕೂಡ ಕೆಲವೇ ಕ್ಷಣಗಳು ಮಾತ್ರ. ಸರಿ ಅಂತ ಪಾತಾಳ ಗ್ರಂಥ ಹೇಳಿದ ಕೂಡ್ಲೇನೆ ಕೈಯಿಂದ ಪುಸ್ತಕ ಹೊರಗಡೆ ಬಂದ್ಬಿಡುತ್ತೆ. ಅದನ್ನ ಬೆಂಕಿಯಲ್ಲಿ ಹಾಕಿ ಗಾ ಗೌ ಗೋರಕ ಗಾಬ್ರಕ ಪ್ರಾ ಬೌ ಬೋರಕ ಬೀಗರ ಕರಾಕ ಜಾ ಜೌ ಜೋರಕ ಜಾಗ್ರಕ ಕರಾಕ ಮಾ ಮರು ಮೃತ್ಯು ಮರಣಕಾರಕ. ಮಂತ್ರ ಹೇಳಿದ ಕೂಡ್ಲೇ ಬೆಂಕಿಯಿಂದ ಯಕ್ಷಿಣಿ ಹೊರಗಡೆ ಬಂದು ಮಾಯ ಆಗ್ಬಿಡತ್ತೆ. ಆಗ ಭೂಮಿ ಅವರ ತಾಯಿ ವಾಸಂತಿ ಪ್ರತ್ಯಕ್ಷ ಆಗಿ, ನಿಮ್ಮ ತಂದೆ ಸಾವಿಗೆ ಕಾರಣ ಅಜ್ಜಿ ಅನ್ಕೊಂಡು ನಾನು ಚಂಡನ ಪ್ರಯೋಗ ಮಾಡಿದ್ದೆ, ತಿಳಿದೇನೆ. ಒಂಬತ್ತನೇ ದಿನ ಕಡೆ ದಿನ ಆಗಿದ್ದಾಗ ಅಜ್ಜಿ ಚಕ್ಕೆ ಬೊಂಬೆಯಿಂದ ಹೊರಗಡೆ ಬಂದ ಚಂಡ ಅಜ್ಜಿ ಒಳಗಡೆ ಪ್ರವೇಶ ಮಾಡಿ ಅಜ್ಜಿನ ಅಂತ್ಯ ಮಾಡಕ್ ಹೋಯ್ತು. ಆದ್ರೆ ಬೇತಾಳ ಸಿದ್ಧಿಯು ಅಜ್ಜಿ ಒಳಗಡೆ ಹೋಗಕ್ಕಾಗದೆ ಪ್ರಯೋಗ ಮಾಡ್ದಂತ ನನ್ನೊಳಗಡೆನೆ ಬಂದ್ಬಿಡುತ್ತೆ. ಚಂಡ ಪ್ರೇತ ಶಕ್ತಿ ಪ್ರವೇಶ ಮಾಡಿದ ತಕ್ಷಣ ನನಗೆ ತುಂಬಾ ನೋವಾಗಿ ನರಳ್ತಿದ್ದ ನನ್ನನ್ನ, ಅಜ್ಜಿ ಮೈಯೆಲ್ಲ ಊರಿ ತಡ್ಕೊಳಕ್ ಆಗ್ತಿಲ್ಲ, ಹೀಗೆ 9 ಗಂಟೆ ನೋವಿಂದ ಒದ್ದಾಡಕ್ ಆಗಲ್ಲ, ಏನೋ ಒಂದ್ ಮಾಡಜ್ಜಿ. ಕುಳ್ಳದೇವದ ಸಹಾಯದಿಂದ ಜಮರಿ ಕಮಂಡಲ ಹಿಡ್ಕೊಂಡಲ್ಲಿಗೆ ಬರ್ತಾರೆ. ಮಾಂತ್ರಿಕ ಅಜ್ಜಿ ಜಮರಿ ತಂದಿರೋ ಜ್ವಾಲೆನ ಹಾಕಿ ರಂಗೋಲಿಯಲ್ಲಿಟ್ಟು ಮಂತ್ರ ಹೇಳ್ತಿದ್ಲು. ಆದ್ರೆ ಚಂಡಾಳನ ಎಪ್ಸಿ ಯಾರಿಗೆ ಮಾಟ ಮಂತ್ರ ಮಾಡಿದ್ಯೋ ಅವರಿಗೇನು ಮಾಡಕ್ಕಾಗಿಲ್ಲ. ಅಂದ್ರೆ ಚಂಡಾಳನ ನಿದ್ರೆ ಕೆಡಿಸಿರೋನ ಆಹ್ವಾನಿಸಿ ನರಕ ಯಾತನೆ ಕೊಟ್ಟು ಸಾಯಿಸ್ತೀನಿ. ಅವ್ರನ್ನ ತಡೆಯೋದು ಯಾರಿಂದನೂ ಆಗೋದಿಲ್ಲ, ನಾನೇನು ಮಾಡಕ್ಕಾಗಲ್ಲ. ಹಾಗ ಹೇಳಿ ಬೇತಾಳ ಮಾಯ ಆಗ್ಬಿಡತ್ತೆ. ನಾನು ಬಾಧೆ ತಡ್ಕೊಳಕ್ಕಾಗದೆ ಕಿರ್ಚ್ತಾ ಇದ್ದೆ. ನನ್ನನ್ನ ಕೊಂದ್ಬಿಡಜ್ಜಿ, ಕೊಂದ್ಬಿಡು, ನನಗ್ ನೋವು ತಡ್ಕೊಳಕ್ ಆಗ್ತಿಲ್ಲ.
ನನ್ನ ಕೊಂದ್ಬಿಡು ಅಜ್ಜಿ. ನಿಮ್ ಮಾಡಕ್ಕೇನು ಇಲ್ಲದೆ ಅಜ್ಜಿ ಅವಳ ಮಂತ್ರ ದಂಡದಿಂದ ನನ್ನ ಕೊಂದು ಹಾಕ್ಬಿಡ್ತಾಳೆ. ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಜ್ಜಿ. ನಾನು ಬದುಕಿದ್ರೆ ನಿಮ್ ಜೊತೆ ಸೇರ್ಕೊಂಡು ಜನಗಳಿಗೆ ಒಳ್ಳೇದ್ ಮಾಡ್ತಿದ್ದೆ. ನಂದೊಂದು ಕಡೆ ಆಸೆ, ನನ್ ಮಗಳು ಭೂಮಿಕಾನ ನಿನ್ ಮಗ ಲೋಕಿ ಕೊಟ್ ಮದ್ವೆ ಮಾಡು. ಚಂಡ ಅನಂತ ಗರ್ಭದಲ್ಲಿ ನನ್ನ ಬೆರೆಸ್ಬಿಡ್ತಾನೆ, ನನ್ನ ಆತ್ಮ ಕೂಡ ನುಂಗ್ಬಿಡ್ತಾನೆ. ನಾನ್ ಇನ್ ಯಾವತ್ತೂ ಬರ್ದೇ ಇರೋ ಜಾಗಕ್ಕೆ, ಅಗಮ್ಯ ಲೋಕಕ್ಕೆ ಹೊರಟೋಗ್ಬಿಡ್ತೀನಿ. ಆಮೇಲೆ ನಡೆದಿದ್ದನ್ನೆಲ್ಲ ಹೇಳಿ ನಾನು ಮಾಂತ್ರಿಕ ಅಜ್ಜಿನ ಕೇಳಿದ ಕಡೆ ಕೋರಿಕೆ ನಿನ್ ಮಗನ್ನ ನನ್ ಮಗಳು ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಹಾಗೆ ಹೇಳಿ ಮಾಯಾ ಆಗ್ಬಿಡ್ತಾಳೆ. ಆಮೇಲೆ ತಾಯಿ ಕಡೆ ಆಸೆ ಏನೋ ತಿಳ್ಕೊಂಡು ಅವಳು ಇಷ್ಟು ದಿನ ಮಾಡಿದ ತಪ್ಪನ್ನ ಕ್ಷಮಿಸು ಅಂತ ಅಜ್ಜಿ ಕಾಲ್ ಹಿಡ್ಕೊಂಡು ಕೇಳ್ಕೊಂಡ್ಲು. ಜಮರಿ ಸಮಕ್ಷದಲ್ಲಿ ಭೂಮಿ ಲೋಕಿ ಮದ್ವೆ ಮಾಡ್ತಾಳೆ ಮಾಂತ್ರಿಕ ಅಜ್ಜಿ. ಅಂಜನ ದರ್ಪಣದಲ್ಲಿ ವಿರೋಧಿಯಾದ ಪಾತಾಳ ಶಕ್ತಿ ಮತ್ತೆ ಬೇತಾಳ ಶಕ್ತಿಯಲ್ಲಿ ಮದ್ವೆ ಮಾಡಿಸಿರೋ ಅಂತ ಈ ಮಾಂತ್ರಿಕ ಅಜ್ಜಿಗೆನೆ ಸಮ್ಮಾನ ಸಲ್ಲಬೇಕು.